हाय फ्रेंड्स, वेलकम टू कव्य अरुण कन्नड चैनल। नानिवत्तु कडलेपुरी ओग्रणे हेगे माडोदु अंदुबिट्टु तोरिस्ता इदीनि। ई वीडियो नोडोदक्के मुंचे यारिन्नु नन्न चैनल गे सब्स्क्राइब आगिल्लवो प्लीज सब्स्क्राइब आगि पक्कदल्लिरो बेल ऐकान प्रेस माडि। नानु इल्लि ओंदु बौल अल्लि नीरु इक्कोंडिदीनि। ई कप अल्लि ओंदु 3 कप अष्टु नानु उप्पु कडलेपुरिन हाकि आ नीरल्लि नावु 1 निमिष नेनेसि नीटागि तोळेदु नीरन्न हिंडिकोंडु ओंदु कप ओळगडे हाकोबेकागुत्ते। ನೀವು ಒಗ್ಗರಣೆಗೆ ಕಾದ ಮೇಲೆ ಈ ಕಡಲೆಪುರಿನ ಹಾಕೋಬಹುದು, ಇಲ್ಲ ಅಂದ್ರೆ ಅದು ನಾರ್ನಾರಾಗಿ ಬಂದ್ಬಿಡುತ್ತೆ ಜಾಸ್ತಿ ನಿಂದ್ರೆ। ಅದಕ್ಕೋಸ್ಕರ ಇದನ್ನು ನೀರು ಹಿಂಡಿದ ತಕ್ಷಣವೇ ನೀವು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ। ನೋಡಿ ಇದಾಗಿದೆ, ಇಷ್ಟು ಸ್ವಲ್ಪ ಸಾಫ್ಟ್ ಆಗಿದ ತಕ್ಷಣ ನಾವು ನೀಟಾಗಿ ತೊಳೆದು ನೀರನ್ನ ಹಿಂಡ್ಕೊಂಡು ಬೇರೆ ಕಪ್ಪಲ್ಲಿ ಹಾಕೋಬೇಕು। ಅದಾದಮೇಲೆ ನಾನು ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಒಂದು 3 ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಏನು ಬೇಡ। ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ। ಸಾಸಿವೆ ಸಿಡಿದಾದಮೇಲೆ ಒಂದು 2 ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕೋಂತ ಇದ್ದೀನಿ। ಕಡಲೆಕಾಯಿ ಬೀಜ ಫ್ರೈ ಆಗಲಿ ನೀಟಾಗಿ। ಜಾಸ್ತಿ ಎಣ್ಣೆ ಹಾಕಿದ್ರೆ ಕೊನೆಯಲ್ಲಿ ಎಣ್ಣೆನೆ ಆಗಿಬಿಡುತ್ತೆ, ಅದೇನು ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಕಮ್ಮಿನೇ ಹಾಕ್ಕೊಳ್ಳಿ। ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ। ನೀಟಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು। ಇದಾಗಿದೆ, ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊತ ಇದ್ದೀನಿ, ಅರ್ಧಕ್ಕೆ ಕಟ್ ಮಾಡಿರೋದು। ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ, ಹಾಕಿ ಎಣ್ಣೆನಲ್ಲಿ ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ। ಅದೆಲ್ಲನೂ ಎಣ್ಣೆ ಬಿಡುತ್ತೆ, ಎಣ್ಣೆಗೆ ಖಾರ ಬಿಡುತ್ತೆ। ಅದಾದಮೇಲೆ ಉದ್ದುದ್ದ ಕಟ್ ಮಾಡಿರೋ 2 ಈರುಳ್ಳಿನ ನಾನಿಲ್ಲಿ ಹಾಕ್ಕೊತ ಇದ್ದೀನಿ। ಈರುಳ್ಳಿ ಹಾಕಿದ್ಮೇಲೆ ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊತ ಇದ್ದೀನಿ। ಉಪ್ಪಿನ ಪುಡಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿನ ಬೇಯಿಸ್ಕೋಬೇಕಾಗುತ್ತೆ। ಅದಾದಮೇಲೆ ನೋಡಿ ಇದಾಗಿದೆ ಈರುಳ್ಳಿ, ಒಂದು 1/2 ಟೊಮೊಟೊನನ್ನು ಚಿತ್ತಾಗಿ ಕಟ್ ಮಾಡಿರೋದನ್ನು ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ। ನೀವು ನಿಂಬೆಹಣ್ಣು ಬೇಕಾಗಿದ್ರೂ ಹಾಕ್ಕೋಬೋದು। ಕಡಲೆಪುರಿ ಒಗ್ಗರಣೆ ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ, ಯಾವಾಗ ಬೇಕಾಗಿದ್ರೂ ಮಾಡ್ಕೋಬೋದು, ತುಂಬ ಬೇಗ ಆಗುತ್ತೆ ಇದು। ಇದಾದಮೇಲೆ ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಕಡಲೆಪುರಿ ಹಾಕಿರೋದ್ರಿಂದ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ। 30 ಸೆಕೆಂಡು ಫ್ರೈ ಮಾಡಿದ್ದಾದಮೇಲೆ ಸಿಕ್ಕೊಂಡಿರೋ ಕಡಲೆಪುರಿನ ಹಾಕ್ಕೊಳ್ಳಿ। 3 ಕಪ್ಗೆ 1 ಕಪ್ ಅಷ್ಟಾಗಿದೆ ನೋಡಿ। ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಕಡಲೆಪುರಿ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು। ತಳ ಅಂಟುಬಿಡುತ್ತೆ, ಆವಾಗವಾಗ ನಾವು ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೋಬೇಕಾಗುತ್ತೆ। ನೀಟಾಗಿ ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ। ಇದಕ್ಕೆ ನೀವು ಬೇಕಾಗಿದ್ರೆ ಕಡಲೆ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ, ನಾನು ಇಲ್ಲಿ ಹಾಕ್ಕೊತಾ ಇಲ್ಲ। ಇದಾಗಿದೆ, ಇದನ್ನು ನಾವು ಡಿಶ್ಔಟ್ ಮಾಡೋಣ। ರೆಡಿ ಆಯಿತು ಕಡಲೆಪುರಿ ಒಗ್ಗರಣೆ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ। ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ। ಥ್ಯಾಂಕ್ ಯು।